ಪಾಪುಟು ಮೊಟ್ಟೆ ಕರಿ ಫೇಲಿಯರ್ ಆದರೆ ಮೊಟ್ಟೆ ಬೆಂದಿರಬಹುದಾ ಇಲ್ವಾ ಅಂತ ಹೇಳ್ಬಿಟ್ಟು ಇದಾಗಿದೆ ಇದಾಗಿದೆ ಕೆಂಪಂದ್ರೆ ಗೋಲ್ಡ್ ಕಲರ್ ಕೈ ಜಚ್ಕೊಂಡು ಪಜ್ಜಿ ಆಗುತ್ತೆ ಪ್ರಕೃತಿನೂ ಸರಿ ಇಲ್ಲ ಓಕೆ ಪ್ರಕೃತಿ ಅವರು ಇವಾಗ ಮೊಟ್ಟೆ ಹಾಕ್ತಾ ಇದ್ದಾರೆ ಇದು ಬ್ಯೂಟಿ ಪಾರ್ಲರ್ ಅಲ್ಲ ಬೇಗ ಬೇಗ ಆಗ್ಬೇಕು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಜನ್ ಬೋಪಣ್ಣ ನಮ್ಮ ಹೊಸ ಕಿಚನಲ್ಲಿ ಅಡುಗೆ ಮಾಡೋ ಟೈಮ್ ಬಂದಿದೆ ಸೊ ಫಸ್ಟು ನಾವು ನಮ್ಮ ಕೂರ್ಗ್ ಸ್ಪೆಷಲ್ ಪಾಪುಟ್ಟು ಆಮೇಲೆ ಮೊಟ್ಟೆ ಕರಿ ಅಂತ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಸೊ ಹಳೆ ಸ್ಟೈಲು ಹಳೆ ಮೆಥಡು ಹಳೆ ಪ್ರೊಸೀಜರ್ ಎಲ್ಲ ಸೇರಿಕೊಂಡು ಅಡುಗೆ ಮಾಡುವ ಅಂತ ಸೊ ಪ್ರಕೃತಿ ಅವಳು ರಜದಲ್ಲಿ ಹೋಗಿದ್ಲು ಅದಕ್ಕೆ ಅವಳಿಗೆ ಪನಿಷ್ಮೆಂಟು ಫಸ್ಟು ಅವಳೇ ಎಲ್ಲ ನಮಗೆ ಅಡುಗೆ ಮಾಡಿ ತಿನ್ನಿಸ್ತಾಳೆ ಅವಳಿಗೆ ಈಗ ಹೆಲ್ಪ್ ಮಾಡೋಕ್ಕೆ ಒಂದು 4 ಜನರಿದ್ದೀವಿ ನಾವು 4 ಜನರೆಲ್ಲ ಸೇರಿಕೊಂಡು ಪಾಪುಟ್ಟು ಮಾಡಿ ಮೊಟ್ಟೆ ಕರಿ ಎಲ್ಲ ಮಾಡಿ ತಿಂದು ಹೇಗಿದೆ ಅಂತ ನೋಡುವ ಫಸ್ಟ್ ಅವಳನ್ನೇ ತಿನ್ನಿಸೋದು ಯಾಕಂದರೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿರಬೇಕಲ್ಲ ಅವಳು ಏನೇನು ಪ್ರೊಸೀಜರ್ ಮಾಡ್ತಾಳೋ ನೋಡುವ ಆಮೇಲೆ ಅವಳಿಗೆ ನಾನು ಟೈಮ್ ಕೊಟ್ಟಿದ್ದೆ ಅವ್ರ ಅಮ್ಮನಿಗೆ ಕಾಲ್ ಮಾಡಿಬಿಟ್ಟು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೊಳ್ಳೋಕ್ಕೆ ಇನ್ನೂ ಅಲ್ಲಿ ಲೈಫ್ ಲೈನ್ ಮುಗಿದೋಯ್ತು ಇನ್ನೂ ಬಂದು ಕಾಲ್ ಮಾಡೋದು ಏನಿಲ್ಲ ಅವಳು ಪ್ರಿಪೇರ್ ಆಗಿ ಬಂದಿದ್ದಾಳೆ ಎಲ್ಲ ಚೆನ್ನಾಗಿ ಬಂದರೆ ಲಾಸ್ಟಲ್ಲಿ ನಾನು ಸಮ್ಮರಿಯಲ್ಲಿ ಯಾವ ಥರ ಬಂದಿದೆ ಏನೇನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಒಂದು ಸತಿ ಹೇಳ್ತೀನಿ ರೆಸಿಪಿಗೋಸ್ಕರ ಸೊ ನಾವು ಇವಾಗ ಹೋಗುವ ಪ್ರಕೃತಿ ಒಳಗಡೆ ವೆಯ್ಟ್ ಮಾಡ್ತಾ ಇದ್ದಾಳೆ ಸೊ ಲೆಟ್ಸ್ ಸ್ಟಾರ್ಟ್ ಅಡುಗೆ ಮನೆಯಲ್ಲಿ ಎಲ್ಲ ವೆಯ್ಟಿಂಗ್ ಹೈ ಕಿಶೋರ್ ಹೈ ಸರ್ ಸೊ ಪ್ರಕೃತಿ ಮುಂದಾಳುತ್ತದಲ್ಲಿ ಏನೇನು ಮಾಡ್ತಾ ಇದೀಯ ಪ್ರಕೃತಿ ಇವತ್ತು ನಾವು ಕೂಗ್ ಸ್ಪೆಷಲ್ ಪಾಪಿಟ್ಟು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಎಗ್ ಕರಿ ಮಾಡ್ತಾ ಇದೀವಿ ಕೂಗ್ ಸ್ಪೆಷಲ್ ಓಕೆ ಸೊ ಯಾರ್ಯಾರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದೆ ಹೇಗೆ ಹೇಗೆ ಮಾಡೋದು ಅಂತ ಅಮ್ಮನ ಜೊತೆ ಕೇಳಿದ್ದೀನಿ ಮತ್ತೆ ಭಜನ್ ಸರ್ ಅವರ ಅಮ್ಮನ ರೆಫರೆನ್ಸ್ ತಗೊಂಡಿದ್ದೀವಿ ಓಕೆ ಹಾಗೆ ನಮ್ದು ಕುಕ್ ಅವ್ರದ್ದು ರೆಫರೆನ್ಸ್ ತಗೊಂಡಿದ್ದೀವಿ ಓಕೆ ಯಾರ್ದು ತಗೊಂಡಿಲ್ಲ ನಂದು ನಾ ತಗೊಂಡಿಲ್ಲ ಸೊ ಅವರ ಐಡಿಯಾದಲ್ಲಿ ಮಾಡೋದು ಸೊ ಸಕ್ಸಸ್ ಆದರೆ ಅವ್ರ ಹೆಸರು ನಿನ್ನ ಹೆಸರು ಮಾಡೋದು ನಾನಲ್ಲ ನನ್ನ ಹೆಸರು ನಾನು ಬರೀ ಅವ್ರ ಹತ್ರ ಕೇಳ್ಕೊಂಡಿದ್ದೆ ಏನೆಲ್ಲ ತಗೋಬರ್ಬೇಕು ಅಂತ ಏನೆಲ್ಲ ಐಟಮ್ಸ್ ಬೇಕು ಅಂತ ಸೂಪರ್ ಸೊ ಇವಾಗ ಕಿಶೋರ್ ನಿಮ್ಮ ಪ್ರಕಾರ ಏನನ್ಸುತ್ತೆ ಪ್ರಕೃತಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾಳ ಪ್ರೊಸೆಸ್ ನಾನಿದೆ ಅಲ್ವಾ ಸರ್ ಹೆಲ್ಪಿಂಗ್ ಮಾಡ್ತಾರೆ ಹೌದಾ ಓಕೆ ಸೊ ಇವಾಗ ಒಂದು ಕಂಡೀಷನು ಒಂದು ಯಾರಿಗೂ ಕಾಲ್ ಮಾಡಿ ಕೇಳೋಂಗಿಲ್ಲ ಏನಿಲ್ಲ ರ್ಯಾಂಡಮ್ ಆಗಿ ಇಲ್ಲೇ ಏನೇನು ನಿನ್ನ ಸ್ಟೈಲಲ್ಲಿ ಮಾಡ್ತೀಯಾ ಬಟ್ ಆದರೆ ನೀನು ಇವಾಗ 1990 ಥರ ಸೊ 2020 ಥರ ಏನು ಯೂಸ್ ಮಾಡೋಂಗಿಲ್ಲ ಹೊಸ ಮಿಕ್ಸಿ ಗ್ರೈಂಡರ್ ಅದು ಇದೇನು ಯೂಸ್ ಮಾಡೋಂಗಿಲ್ಲ ಹಳೆ ಮೆಥಡ್ ಕುಕಿಂಗ್ ನನಗೆ ಇರಬೇಕಾಗಿತ್ತು ಇನ್ ಕೇಸ್ ಏನಾದರೂ ಪಾಪುಟ್ಟು ಮೊಟ್ಟೆ ಕರಿ ಫೇಲಿಯರ್ ಆದರೆ ಇವತ್ತು ನೀನು ಪಿಜ್ಜಾ ಆರ್ಡರ್ ಮಾಡ್ತೀಯ ಎಲ್ರಿಗೂ ಓಕೆ ಓಕೆನಾ ಸಕ್ಸಸ್ ಆಗಿದ್ರೆ ಸಕ್ಸಸ್ ಆದರೆ ನಾವೆಲ್ಲ ಪಾಪುಟ್ಟು ಮೊಟ್ಟೆ ಕರಿ ತಿಂದು ಫುಲ್ ಅವಳಿಗೆ ಕಂಗ್ರಾಟ್ಸ್ ಹೇಳಿ ಒಳ್ಳೆ ವಿಡಿಯೋ ಮಾಡಿ ಕಳಿಸುವ ಓಕೆ ಇದೊಂದು ಬೌಲ್ ಅಕ್ಕಿ ತಗೊಂಡಿದ್ದೀವಿ ಓಕೆ ಇದನ್ನ ಇವಾಗ ನಾವು ಚೆನ್ನಾಗಿ ತೊಳ್ಕೋಬೇಕು ತೊಳ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು ತರಿ ಮಾಡಿಸ್ಕೊಳ್ಳೋಕೆ ಸೂಪರ್ ಹೋಗೋಣ ಡನ್ ಲೆಟ್ಸ್ ಗೋ ಹೌದಾ ಹಾಗೆ ನೀರು ತಗೋತಿದ್ದೀನಿ ಈಗ ಅಕ್ಕಿ ತೊಳೆಯೋಕೆ ಎಷ್ಟು ಅದು ಬೌಲಲ್ಲಿ ಮೆಜರ್ಮೆಂಟ್ ಏನಾದರೂ ಇದೆಯಾ ಇಷ್ಟೇ ಬೌಲಲ್ಲಿ ತೊಳಿಬೇಕು ಅಂತ ಮತ್ತೆ ಒಂದೊಂದು ಬೌಲ್ ಆಗ್ತಾ ಇದೆ ಆಗ್ಲೇ ಅದು ನಾನು ಹಾಗೆ ಹಾಕೊಂಡಿದ್ದು ಹೌದಾ ಸರಿ ಇದನ್ನ ಹೀಗೆ ಗಟ್ಟಿಯಾಗ ಹಾಡ್ಕೊಳ್ಳೋಣ ಎರಡು ಟೊಮೆಟೊ ಇಟ್ಕೊಂಡಿದ್ದಾಳೆ ಒಂದು ಈರುಳ್ಳಿ ಆಲೂಗೆಡ್ಡೆ ಆಮೇಲೆ ಈ ಕಡೆ ಬಂದರೆ ಗಾರ್ಲಿಕ್ ಇದೇನು ಪ್ರಕೃತಿ ಎಗ್ ಮಸಾಲ ಇದು ಉರಿಗಡ್ಲೆ ಉರಿಗಡ್ಲೆ ಆಮೇಲೆ ಇಲ್ಲಿರೋದು ಅದು ರಾ ಸಾಂಬಾರ ರಾ ಸಾಂಬಾರ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟ ಇದು ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದಲ್ಲ ನಾನು ರುಚಿಗೆ ತಕ್ಕಷ್ಟೇ ತಗೋ ಬಂದರೆ ಅದು ಜಾಸ್ತಿ ಬೇಕಂದ್ರೆ ಬೇಕಾಗುತ್ತೆ ಓ ಹಾಗೆ ಹಾಗೆ ಸರಿ ಸರಿ ಓಕೆ ಅದು ಅರಿಶಿನ ಅರಿಶಿನ ಆಮೇಲೆ ಇದು ಅದು ಮೆಣಸು ಅಂದರೆ ನೀನು ಮೆಣಸ್ದು ಸಾರು ಮಾಡ್ತಾ ಇದೆಯಾ ಇಲ್ಲ ಇಲ್ಲ ಎಗ್ ಎಗ್ ಓಕೆ ಈ ಕಡೆ ಎಗ್ ಇದೆಯಲ್ಲ ಕಿಶೋರ್ ಒಂದು ಕೆ ಜಿ ಮೆಣಸಿನಕಾಯಿ ಇದೆ ಸರ್ ಮೊಟ್ಟೆ ಸಾರು ಮಾಡೋಕ್ಕೆ ಪ್ರಕೃತಿ ರೆಡಿ ಪಕ್ಕ ಬರುತ್ತಲ್ಲ ಊಟ ಬ್ಯಾಕಪ್ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ನಾನು ಪರವಾಗಿಲ್ಲ ನಾನು ಪಿಜ್ಜಾ ಆರ್ಡರ್ ಮಾಡ್ತೀನಲ್ಲ ಹೌದಾ
ಅಂದ್ರೆ ನಿನಗೆ ಚೆನ್ನಾಗಿ ಬರಲ್ಲ ಅಂತ ಕಾನ್ಫಿಡೆನ್ಸ್ ಇಲ್ಲ ಪಿಜ್ಜಾ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು? ಮೇಲೆ ಕಾನ್ಫಿಡೆನ್ಸ್, ಚೆನ್ನಾಗಿ ಮಾಡಿದ್ರೆ ಎಲ್ಲ ತಿನ್ಬೋದು, ಮಾಡಿಲ್ಲ ಅಂದ್ರೆ ಪಿಜ್ಜಾ ಮೇಲೆ ಕಾನ್ಫಿಡೆನ್ಸ್. ಓಕೆ, ಈಗ ಸ್ಟಾರ್ಟ್ ಮಾಡೋದಾ ಪ್ರೊಸೀಜರ್? ನಾ ಮಾಡ್ಬೋದು, ನೀವು ನನ್ನ ಮೇಲೆ ಭರವಸೆ ಇಡ್ಬೋದು. ಭರವಸೆ ಖಂಡಿತ ಇದೆ, ಅದಕ್ಕೆ ಬಂದಿರೋದು. ಓಕೆ, ನೋಡಿ ಇದು ಆಗಿದೆ ಅಂತ ಹೇಳ್ಬಿಟ್ಟು ಇದು ಮೂರನೇ ಸತಿ ಬರ್ತಾ ಇರೋದು ಇವಳು. ಹೌದು, ಅದಾಗ್ಬೇಕಲ್ಲ. ಓ, ಕಿಶೋರ್ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಗಾಡ್, ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದ ಮಿಲ್ಲು? ತುಂಬ ಟೈಮ್ ಆದ್ಮೇಲೆ ರುಬ್ಕೋತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ. ಓ, ನಿಂದು ಇದಾಗಿಲ್ಲಲ್ಲ ಟೆಸ್ಟಿಂಗ್. ಹೌದು, ಮೈ ಗಾಡ್, ಕಮ್ ಆನ್ ಇಂಡಿಯಾ. ಪ್ರಕೃತಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾರ್ತ್ ಅಲ್ಲಿ ಇದ್ಲು, ಆಮೇಲೆ ವೆಸ್ಟಿಗೆ ಬಂದ್ಲು, ಆಮೇಲೆ ಸೌತಿಗೆ ಹೋಗಿ ಕೂತಿದ್ದಾಳೆ. ಈಗ ಇದ್ರದ್ದು ಏನಾದ್ರು ಇದೆಯಾ ಪ್ರಕೃತಿ ವಾಸ್ತು ಅಂತ ಏನಾದ್ರು? ಏನ್ ಗೊತ್ತಾ, ಫಸ್ಟ್ ಆ ಕಡೆ ಕೂತ್ಕೊಂಡಿದ್ದೆ, ತುಂಬಾ ಇಕ್ಕಟ್ ಆಗ್ತಿತ್ತು, ಆಮೇಲೆ ಇಲ್ಲಿ ಕೂತ್ಕೊಂಡೆ, ಅದು ಅದ್ರ ಮೇಲೆ ಸರಿ ಆಗ್ತಾ ಇಲ್ಲ, ಕೂತ್ಕೊಂಡು ಮಾಡೋಣ. ಓಕೆ, ಒಂದ್ ಕೆಲಸ ಮಾಡು, ಆ ಕಡೆಗೂ ಕೂತ್ಕೊಬಿಡು, ಆಗ ನಾಲ್ಕು ಡೈರೆಕ್ಷನ್ ಕವರ್ ಮಾಡ್ದಂಗೆ ಆಗುತ್ತೆ. ಹಾಗೆ ಬೇಡ, ಇವಾಗ ನಾನು ಇವಾಗ ಕಂಫರ್ಟೇಬಲ್ ಆಗಿ ಕೂತಿದ್ದೀನಿ ಇಲ್ಲಿ. ಓಕೆ, ಸೊ ಪಾಪುಟ್ಟಿಗೆ ಇಷ್ಟು ಥಿಕ್ನೆಸ್ ಇರಬೇಕು. ಓವರ್ ಟು ಯು ಪ್ರಕೃತಿ. ಇವಾಗ ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ತರಿ ಇದೆ, ಪಾಪುಟ್ ತರಿ, ಸ್ಟಿಕ್ ತಗೊಂಡಿದ್ದೀನಿ. ಮೆಷರ್ಮೆಂಟಿಗೆ ಒಂದು ಪ್ಲಾಸ್ಟಿಕ್ ಬೌಲ್ ತಗೊಂಡಿದ್ದೀನಿ, ಇದು ಮೆಷರ್ಮೆಂಟಿಗೆ, ಹಾಗೆ ವಾಟರ್ ತಗೊಂಡಿದ್ದೀನಿ. ಓಕೆ, ಇದನ್ನ ಇವಾಗ ತುಂಬಿಸ್ಕೊಳ್ಳೋಣ, ಮೆಷರ್ಮೆಂಟ್ ಹಾಕೊಳ್ಳೋಣ, ಹೀಗೆ ಸಮ ಮಾಡ್ಕೊಳ್ಳೋಣ. ತಗೊಂಡಿದ್ದೀನಿ ಒಂದು ಪ್ಲೇಟ್ ತಗೊಂಡಿದ್ದೀನಿ, ಒಂದಕ್ಕೆ ಒಂದು ಹಾಕೊಂಡಿದ್ದೀನಿ. ಒಂದು ತಗೊಂಡ್ರೆ ಎರಡು ನೀರು ಹಾಕಬೇಕು. ಓಕೆ, ಒನ್ ಇಷ್ಟು ಟು. ಹೌದು, ಒಂದು ಪರ್ಫೆಕ್ಟ್. ಒಂದ್ಸಲ ಹಾಕಿದ್ಮೇಲೆ ಹೀಗೆ ಕುಟ್ಕೋಬೇಕು, ಅದು ಸೆಟ್ ಆಗುತ್ತೆ. ಉಪ್ಪು ಹಾಕೋತಿದ್ದೀನಿ, ಹೀಗೆ ಒಂದು ಚಿಟಿಕೆ ತಗೋತಿದ್ದೀನಿ ಹೀಗೆ. ಸೊ ಇವರು ಫಸ್ಟ್ ತಿನ್ನೋರು ಉಪ್ಪು ಜಾಸ್ತಿ ಅಂತ ಹೇಳ್ತಾರೆ, ಅವ್ರು ಹೇಳ್ತಾರೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ, ಇನ್ನೊಬ್ರು ಹೇಳ್ತಾರೆ ಉಪ್ಪು ಪರವಾಗಿಲ್ಲ ಅಂತ. ಸೊ ಈ ತರ ಹಾಕು ಪರವಾಗಿಲ್ಲ. ಇಲ್ಲ ಸರ್, ಇದು ಲಂಚ ಡಿನ್ನರ್ ಸರ್ ಮಾಡ್ತಾ ಇದ್ದೀವಿ. ಇದು ಲಂಚ್ ಅಂತ ಪ್ಲಾನ್ ಮಾಡಿದ್ದು, ಅದು ಡಿನ್ನರ್ ಆಗುತ್ತೆ, ಬ್ರೇಕ್ಫಾಸ್ಟ್ ಆಗುತ್ತೆ ಬೆಳಿಗ್ಗೆ. ಪ್ರಕೃತಿ ಸ್ಪೆಷಲ್ ಪಾಪುಟ್. ಸೊ ಇದೇನಾದ್ರೂ ಕ್ಲಿಕ್ ಆಗಿಬಿಟ್ರೆ ಪ್ರಕೃತಿ ಏನಂತ ಫೇಮಸ್ ಆಗ್ತಾಳೆ ಗೊತ್ತಾ? ಪಾಪುಟ್ ಪ್ರಕೃತಿ ಹಾಳಾಗಿ ಹೋಗ್ಬಿಟ್ರೆ ಪಾಪ ಪ್ರಕೃತಿ. ಆಮೇಲೆ ಇನ್ನೊಂದ್ಸಲ ಕುಟ್ಕೋತೀನಿ ಯಾವುದಕ್ಕೂ. ಆಗ್ಲಿಂದ ಕುಟ್ತಾನೆ ಇದೆಯಾ? ಒಳಗಡೆ ಹೋಗ್ಬಿಡುತ್ತೆ, ಭೂಮಿ ಒಳಗಡೆ ಹೋಗ್ಬಿಡುತ್ತೆ. ಓಕೆ, ಒಂದು ಕಡೆ ಕಣ್ಣೋಲೆಯಲ್ಲಿ ಮೊಟ್ಟೆ ಬೇಯ್ತಾ ಇದೆ, ಈ ಕಡೆ ನಾವೀಗ ಪಾಪುಟಿಗೆ ಸ್ಯಾಕಲ್ ಇಟ್ಟಿದ್ದೀವಿ. ಅಲ್ಲಿ ಏನು ಕಾನ್ಸೆಪ್ಟ್ ಅಂದರೆ, ನಿಮಗೆ ಒಂದಿಷ್ಟು ನೀರು ಹಾಕಬೇಕು, ನೀರು ಹಾಕ್ಬಿಟ್ಟು ಇದು ಒಳಗಡೆ ಹೋಗುತ್ತೆ, ಅಲ್ಲಿಂದ ನಾವು ಆ ಪ್ಲೇಟಲ್ಲಿ ಇಟ್ಬಿಟ್ಟು ಪಾಪುಟ್ಟು ರೆಡಿ ಆಗುತ್ತೆ. ಕ್ವಶನ್ ರಾಜು, ಫಸ್ಟು ಪ್ಲೇಟಿಗೆ ಕಡ್ಡಿ ಇಡಬೇಕಾ ಬೇಡವಾ? ಇಲ್ಲ ಬೇಡವಾ, ನೋಡುವ. ಫಸ್ಟ್ ಒಂದನ್ನ ಸರಿಯಾಗಿ ಕೂರಿಸ್ಕೋಬೇಕು. ಸೊ ಈ ಕಡ್ಡಿ ಏನಕ್ಕೆ ಇಡ್ತೀವಿ ಅಂದರೆ, ಒಂದು ಪ್ಲೇಟು ಮತ್ತು ಇನ್ನೊಂದು ಪ್ಲೇಟ್ ಮಧ್ಯದಲ್ಲಿ ಗ್ಯಾಪ್ ಇರಬೇಕು, ಸೊ ಸ್ಟೀಮ್ ಎಲ್ಲ ಕಡೆ ಹೋಗಿ ಬೇಯುತ್ತೆ ಅಂತ ಚೆನ್ನಾಗಿ. ಫೈನಲ್ ಒನ್, ಫೈನಲ್ ಒನ್, ಸೂಪರ್ ಇದ. ಅಳ್ಬೇಡ ಅಳ್ಬೇಡ, ಇರಲಿ, ಇದನ್ನ ಮುಚ್ಕೊಳ್ಳೋಣ. ನಿನಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಮುಚ್ಚಿಬಿಡು. ಪ್ರಕೃತಿ ಆಲ್ ದ ಬೆಸ್ಟ್. ತಿನ್ನಕ್ಕೆ ವೆಯ್ಟ್ ಮಾಡ್ತಿರೋ, ಅಂದ್ರೆ ಊಟ ಮಾಡಕ್ಕೆ ವೆಯ್ಟ್ ಮಾಡ್ತಿರೋರಿಗೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಮುಚ್ಚಾ ಇದ್ದೀನಿ, ಮುಚ್ಚೋಕಾಗಲಿಲ್ಲ. ಸ್ವಲ್ಪ ಆಪರೇಷನ್ ಫೇಲಿಯರ್ ಆಗಿಬಿಟ್ಟಿದೆ ರಾಜು, ತೆಗಿ ರಾಜು. ಇಲ್ಲೇ ಸೊ ಫುಲ್ ಖುಷಿಯಲ್ಲಿ ಸೈಕಲನ್ನು ನಾವು ಪ್ರೆಸ್ ಮಾಡುವಾಗ ಕರೆಕ್ಟ್ ಆಗಿದೆ. ಎಲ್ಲಿ ನೀರು ಬಂತು? ಇಲ್ಲ, ಕರೆಕ್ಟ್ ಉಂಡು, ಕರೆಕ್ಟ್ ಉಂಡು. ಸುಮ್ಮನೆ ನೀವು ಇಡು, ಚೆಪ್ಪು ಅಲ್ಲದು ಶೇಫ್. ಇದು
ಹೌದು, ಎಲ್ಲ ಚಾ ಎಲ್ಲ ಏನೋ ಆಗಿದೆ, ಚಾಕು ಅದಾಗಿದೆ, ಇದಾಗಿದೆ. ಕಾಮನ್ ಪ್ರಕೃತಿ. ಓಕೆ ಸೂಪರ್. ಈಗ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ, ಮುಂದಿನ ಕಾರ್ಯಕ್ರಮ ಮೊಟ್ಟೆ ಸಾರಿಗೆ ರೆಡಿ ಮಾಡ್ಕೋಬೇಕು. ಹೌದಾ? ಲೆಟ್ಸ್ ಗೋ. ಇವಾಗ ಮೊಟ್ಟೆ ಬೆಂದಿರುತ್ತೆ. ಬೆಂದಿರುತ್ತಾ? ಬೆಂದಿರುತ್ತೆ. ಒಂದು ಕಡೆ ಸೇಕಲದಲ್ಲಿ ಪಾಪುಟ್ ಬೇಯ್ತಾ ಇದೆ, ಇನ್ನೊಂದು ಕಡೆ ಮೊಟ್ಟೆ ಬೇಯ್ತಾ ಇದೆ. ಹೀಗೆ ಹೋದ್ರೆ ಅಲ್ಲಿ ಪ್ರಕೃತಿ ಫುಲ್ ಬ್ಯುಸಿಯಾಗಿ ಕಟ್ ಮಾಡ್ತಾ ಇದ್ದಾಳೆ. ಅಂದ್ರೆ ಇದು ನಾವು ಇದು ಮಾಡ್ತೀವಲ್ಲ, ರುಬ್ತೀವಲ್ಲ, ರುಬ್ಬೋಗ ಸ್ವಲ್ಪ ಹಾಕೊಂಡು ರುಬ್ಬಿದ್ರೆ ಮಸಾಲೆಲ್ಲ ಇಟ್ಕೊಳುತ್ತೆ ಅಂತೇಳಿ. ಸ್ವಲ್ಪ ಟೊಮೆಟೊ, ಸ್ವಲ್ಪ ಈರುಳ್ಳಿ ಸಪ್ರೇಟಾಗಿ ತೆಗೆದಿಟ್ಕೋತೀನಿ. ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ರುಬ್ಬಕ್ಕೆ ಅಂತ ಇಟ್ಕೋತೀನಿ. ಈಗ ಒಂದು ಕ್ವಶನ್, ಈ ಮೊಟ್ಟೆ ಬೆಂದಿರಬಹುದಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಕಿಶೋರ್ ಟ್ರೈ ಮಾಡಿ, ಯಾಕಂದರೆ ಮಣ್ಣಿನ ಮಡಿಕೆ ಅಲ್ವಾ, ಚೆನ್ನಾಗಿ ಬೇಯಬೇಕು. ಪ್ರಕೃತಿ ನೀನೇನು ಹೇಳ್ತೀಯ, ಬೆಂದಿರುತ್ತಾ? ನಾನು ಅನ್ಕೋತೀನಿ ಬೆಂದಿರ್ಬೋದು ಅಂತ. ಓಕೆ, ಕಿಶೋರ್ ಏನು ಹೇಳ್ತೀರಾ, ಬೆಂದಿದೆಯಾ? ಫಿಫ್ಟಿ ಫಿಫ್ಟಿ ಸರ್, ಡೌಟ್. ಫಿಫ್ಟಿ ಫಿಫ್ಟಿಯಾ? ಬೆಂದಿದೆ. ಬೆಂದಿದೆಯಾ? ವೆರಿ ನೈಸ್. ಪಾಪುಟ್ಟು ಓಪನ್ ಮಾಡ್ತಾ ಇದ್ದೀವಿ, ಹೇಗೆ ಬಂದಿದೆ ನೋಡುವ. ಪರ್ಫೆಕ್ಟ್. ಸ್ವಲ್ಪ ಹಾಗೆ ಬಿಸಿಯಾಗಿ ಇರೋದಕ್ಕೆ ಸಾಫ್ಟ್ ಇರುತ್ತೆ, ಸಾಫ್ಟ್ ಇದೆ. ಅದನ್ನ ಹೊರಗಡೆ ತೆಗೆದು ಇಟ್ಟರೆ ಅದು ಗಟ್ಟಿಯಾಗುತ್ತೆ. ಈಗ ಮಣ್ಣಿನ ಚಟ್ಟಿ ಫುಲ್ ಆಗಿ ಕಾದಿದೆ. ಸೊ ಇವಾಗ ಇವಾಗ ಎಣ್ಣೆ ಹಾಕೊಳ್ಳೋಣ, ಅಂದ್ರೆ ಇದು ಫ್ರೈ ಮಾಡ್ಕೊಳಕ್ಕಿರೋದು. ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳೋಣ. ಇದು ರಾ ಸಾಂಬಾರ, ಪುರಿ ಕಡಲೆ ಹಾಕೋಬೇಕು. ಎಲ್ಲ ಹೋಲ್ಸೇಲ್ ಆಗ್ತಾ ಇದೆಯಾ? ಪುರಿ ಕಡಲೆ ಹಾಕೋಬೇಕು. ಹಂಗೆ ಫುಲ್ ಉಪ್ಪನ್ನು ಫುಲ್ ಹಾಕ್ಬಿಡ್ಬಿಡ. ಇಲ್ಲ, ಮೆಣಸು ಹಾಕೋತಾ ಇದ್ದೀನಿ. ಇವಾಗ ಅದನ್ನ ಫ್ರೈ ಮಾಡ್ಕೋಬೇಕು. ಪಟ ಪಟ ಅಂತ ಹೊಡಿತಾ ಇದೆ. ಸತ್ಯವಾಗ್ಲೂ ರೆಸಿಪಿ ಅಂತ ನಾವು ಹೇಳೋದು ಬೇಡ, ಕುಕ್ಕಿಂಗ್ ಮೆಥಡ್ ಅಂತ ಹೇಳುವ ಸಾಕು. ಏನೇನು ಹಾಕಿದೀನಿ ಅಂತ ಆ ದೇವರಿಗೂ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಕೆಂಪು ಮೆಣಸು ಬರುತ್ತೆ ಒಣಗಿರೋದು, ಅದು ಹಾಕೊಂಡಿದ್ದೀನಿ. ಸಾಂಬಾರ್ ರಾ ಸಾಂಬಾರ್ ಹಾಕೊಂಡಿದ್ದೀನಿ. ಇದು ಗಾರ್ಲಿಕ್ ಹಾಕೊಂಡಿದ್ದೀನಿ, ಮತ್ತೆ ಜೀರಿಗೆ ಹಾಕೊಂಡಿದ್ದೀನಿ. ನಾವು ಹಲಸಿನಕಾಯಿ ಬೀಜ ಚಟ್ನಿ ಮಾಡಿದಲ್ಲ, ಅದ್ರದ್ದು ರೆಸಿಪಿ ಒಬ್ಬರಿಗೆ ಆಗಿಲ್ಲ ಅಂತ ನನಗೆ ಮೆಸೇಜ್ ಮಾಡಿದ್ರೆ ಪರ್ಸನಲ್ ಆಗಿ, ದಯವಿಟ್ಟು ನನಗೆ ಆ ರೆಸಿಪಿ ಒಂದು ಸಪರೇಟ್ ಆಗಿ ಕಳಿಸ್ಬಿಡಿ ಅಂತ. ಇದಕ್ಕೂ ಹಂಗೆ ಆಗುತ್ತಾ ಅಂತ? ಇಲ್ಲ ಇಲ್ಲ, ಇದ್ರ ಜೊತೆಗೆ ಸ್ವಲ್ಪ ಎಗ್ ಮಸಾಲನ ಹಾಕೋತೀನಿ, ಅವಾಗಂದ್ರೆ ಅದ್ರ ಜೊತೆ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಅಂತ. ಓಕೆ ಸೂಪರ್. ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಇದ್ರ ಜೊತೆನೆ, ಅದಕ್ಕೂ ಮೆಣಸಿನ್ಕಾಯಿಗೂ ಉಪ್ಪು ಇಟ್ಕೊಳ್ಳಿ ಅಂತ. ಓಕೆ, ಮೆಣಸಲ್ಲ ಆಗಿದೆ ಯಾಕೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಎಲ್ಲ ಉಪ್ಕೊಂಡಿದೆ, ಉಪ್ಕೊಂಡಿದೆ ನೋಡಿ. ಮತ್ತೆ ಎಲ್ಲ ಒಂಥರ ಕೆಂಪು ಕೆಂಪು ಕಲರ್ ಆಗಿದೆ, ಕೆಂಪಂದ್ರೆ ಗೋಲ್ಡ್ ಕಲರ್ ಆಗಿ. ಓಕೆ, ಕೆಂಪಂದ್ರೆ ಗೋಲ್ಡ್ ಕಲರ್, ಗೋಲ್ಡ್ ಕಲರ್ ಆಗಿದೆ. ಓಕೆ, ಪ್ರಕೃತಿಯವರು ಫುಲ್ಲು ಏನೇನೋ ಮಾಡ್ತಾ ಇದ್ದಾರೆ ಅಡುಗೆಗೆ. ಇವಾಗ ನಾನು ಹೇಳಿದ್ದೀನಲ್ಲ 4 ಗಂಟೆಗೆ ಮಾಡಿಕೊಡ್ತೀನಿ ಅಂತ ಅಡುಗೆ, ಅದಕ್ಕೆ ಎಲ್ಲ ಮಾಡ್ಕೊತಾ ಇದ್ದೀನಿ. 4 ಗಂಟೆ ಮೇಲೆ ನಾವು ಯಾರು ಇದು ತಿನ್ನಲ್ಲ, ಪಿಜ್ಜಾ ಆರ್ಡರ್ ಮಾಡೋದು. ಪಿಜ್ಜಾ ಬೇಡ. ನಾನು ಇವಾಗ ಇದು ನನಗೆ ಹೆಲ್ಪ್ ಮಾಡಲಿಕ್ಕೆ ನಮಗೆ ಎಷ್ಟು ಸಮೇತ ಬಂದಿದ್ದಾರೆ ಅವ್ರು ಕಿಶೋರಣ್ಣ. ಟೊಮೆಟೊ ಕೊಡ್ತೀರಾ? ಇದು ಹಾಕೋತಿದ್ದೀನಿ ಸರ್, ನೋಡ್ಕೊಳ್ಳಿ. ಆಗಲೇ ಫ್ರೈ ಮಾಡ್ಕೊಂಡಿರೋಂಥ ಐಟಮ್ಸ್ ಸ್ಕಿಲ್ ಯಾವ ಥರ ಗೊತ್ತಾಗುತ್ತೆ ಅಂದರೆ ಆ ಕೈ ಹಾಕ್ತೀಯಲ್ಲ, ವೆರಿ ಗುಡ್, ದಟ್ ಈಸ್ ಇಂಪಾರ್ಟೆಂಟ್. ಏನಾದರೂ ಸ್ವಲ್ಪ ಮಿಸ್ ಆದರೆ ಏನಾಗುತ್ತೆ? ಕೈ ಜಜ್ಕೊಂಡು ಪಜ್ಜಿ ಆಗುತ್ತೆ. ಇದು ಇವಾಗ ಕುಯ್ದಿಟ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ. ಓಕೆ, ಈರುಳ್ಳಿ ಇದೆ, ಟೊಮೆಟೊ ಇದೆ, ಮತ್ತೆ ಕಾಳು ಕೊತ್ತಂಬರಿ. ಏನು ನಿನ್ನ ರೆಸಿಪಿ ಅಂದರೆ ಯಾರಾದರೂ ಆಡಿಯನ್ಸ್ ಕಲ್ತ್ಬಿಡ್ತಾರೆ ಅಂತನಾ? ಎಲ್ಲ ಔಷಧ ಇಟ್ಕೊಂಡು ಬರ್ತಾ ಇದೆಯಾ? ನನ್ನ ಕೈ ಚಿಕ್ಕ ಕೈ ಅಲ್ಲ, ಅದಕ್ಕೆ ಲೇಟ್ ಆಗ್ತಿತ್ತು ಸರ್ ಬಂದಿದ್ದಕ್ಕೆ. ನನಗೆ ತುಂಬ ಹೆಲ್ಪ್ ಆಯ್ತು. ಗ್ರೈಂಡಿಂಗ್ ಆಗಿ ಮೇಲೆ ಬರ್ತಾ ಇರುತ್ತೆ. ಇನ್ನೆಷ್ಟು ಜನರು ಬೇಕು ಪ್ರಕೃತಿ? ಇನ್ನೇನು ಗೊತ್ತಾ, ನಮ್ಮ ವೀಡಿಯೋ ನೋಡಿ ಬಂದಿದ್ದಾರಲ್ಲ ಅವರು ಅಲ್ಲಿ ಬರ್ತಾ ಇದ್ದಾರೆ ಕಣತೆ, ಅವನ್ನ ಕರ್ಕೊಬರ್ತೀನಿ ಈಗ.
ಮೆಡಿಸಿನ್ ತರ ವರ್ಕ್ ಆಗ್ತಾ ಇದೆ. ಗ್ರೈಂಡ್ರು ಸ್ವಲ್ಪ ಟೈಮಿಂಗ್ ಹಾಕಿದೆ ಕಡೆ ಆಗಿದ್ರು. ಹೌದು, ಎಷ್ಟು ಜನ ಸಂಪಾದನೆ ಮಾಡಿದ್ದೀನಿ. ಸೊ ನಿಮ್ಗೆ ಈಗ ಹಳ್ಳಿ ಕಡೆದು ಊಟ ಇಷ್ಟ ಆಗುತ್ತಾ ಇಲ್ಲ ಸಿಟಿ ಕಡೆದ? ಹಳ್ಳಿ ಕಡೆ 100% ಅಲ್ಲ, ಎರಡೇ ಮಾತಿಲ್ಲ. ಟೀ ಮಾಡ್ಬೇಕಾ? ಸಾಕ, ಪ್ರಕೃತಿ ಅಪ್ರೂವಲ್ ಕೇಳ್ತಾ ಇದಾರೆ. ಆಮೇಲೆ ಪ್ರಕೃತಿ ಹೇಳ್ಬಿಡ್ತಾರೆ. ಆಮೇಲೆ ಪ್ರಕೃತಿ ಏನ್ ಹೇಳ್ತಾಳೆ ಅಂದ್ರೆ, ಏನಾದ್ರೂ ಎಡವಟ್ ಆದ್ರೆ ಅದು ಔಟಿಲ್ಲ. ಹೊಸೊಬ್ರು ಗೆಸ್ಟ್ ಬಂದಿದ್ರು, ಗೆಸ್ಟ್ ಸಾಹೇಬರು ಮಾಡ್ಬಿಟ್ಟು ಹೋದ್ರು. ಇವಾಗ ಎಣ್ಣೆ ಹಾಕೋಬೇಕು ನಾವು. ಇವಾಗ ಇಲ್ಲಿ ನೋಡಿ, ನಾ ಎಲ್ಲ ಕಟ್ ಮಾಡಿ. ಅದೇ ಯಾವಾಗಲೂ ಎಲ್ಲ ಕಟ್ಟು ಎಲ್ಲ ಕಟ್ಟು ಅಂತ ಅಂದ್ರೆ, ನಿನ್ನ ನೋಡ್ಕೊಂಡು ಯಾರಾದ್ರೂ ರೆಸಿಪಿ ಪ್ಲಾನ್ ಮಾಡಿದ್ರೆ ಮುಗಿದೋಯ್ತು. ಅರ್ಧದಲ್ಲಿ ಸಿಕ್ಕಾಕೊಂಡು ನಾನು ಫೋನ್ ಮಾಡ್ತಾರೆ, ಸರಿ ಈ ಪರಿಸ್ಥಿತಿಯಲ್ಲಿ ಇದೀವಿ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ ಈರುಳ್ಳಿ ಹಾಕೋತಾ ಇದೀನಿ. ಓಕೆ, ಈರುಳ್ಳಿ ಕಟ್ ಹಾಕೊಂಡೆ. ಸೂಪರ್. ಇದು ವೈಲ್ಡ್ ಕೊತ್ತಂಬರಿ ಹಾಕೊಂಡಿದ್ದೀನಿ. ಮೆಣಸು ಆಲ್ರೆಡಿ ನಂಗೆ ಸರ್ ರುಬ್ಬಿ ಕೊಡ್ತಾ ಇದ್ದಾರೆ, ಅದಕ್ಕೆ ಮೆಣಸು ಹಾಕೋತಿಲ್ಲ. ಓಕೆ, ಮತ್ತೆ ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ. ಈರುಳ್ಳಿ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಬೇಯಲಿಕ್ಕೆ. ಅದಕ್ಕೆ ನೆಲ್ಲು, ಎಣ್ಣೆ, ಒಗ್ಗರಣೆ, ಚಟ್ಟಿ ಎಲ್ಲ ತಾಗಿ ಒಂದು ಅರೋಮಾ ಬರ್ತಾ ಇದೆ, ಸೂಪರ್ ಆಗಿದೆ. ಯಾವ್ದು ಹಿಂಗಿಂಗ್ ಮಾಡೋದಿದ ಹಿಂಗೆ ನೋಡಿ, ಇದು ಪ್ರಕೃತಿಗೆ ಹಿಂಗೆ ಹಿಂಗೆ ಮಾಡೋದಂತೆ. ಫೈನಲ್ ಆಗಿ ಹೇಳ್ಬಿಡು ಪ್ರಕೃತಿ ಸಾಕು ಅಂತ. ಓಕೆ, ಪ್ರಕೃತಿ ಈಗ ಟ್ರೈನ್ ಅಪ್ ಆಗಿದ್ದಾರೆ. ಸೊ ನಮ್ಮ ಫ್ರೆಂಡ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೀಗೆ ಎಲ್ಲ ಸೈಡಿನ ತಗೋಬೇಕಂತ ನಂಗೆ ಸರ್ ಹೇಳ್ಕೊಟ್ಟಿದ್ದಾರೆ. ಸೂಪರ್, ಈಗ ಒಂದೇ ಸತಿ ಎತ್ ಬಿಡು. ಹೌದು, ಎಸ್, ಪರ್ಫೆಕ್ಟ್. ಅಮ್ಮಗೆ ಏನ್ ಮಾಡ್ಬೇಕು? ಹೀಗೆ ನೀರ್ ಹಾಕೊಂಡು ಹಿಂಗೆ ಮಾಡ್ಕೋಬೇಕು. ರೆಡಿ ಆಗಿದೆಯಾ ಪ್ರಕೃತಿ? ಆಗಿದೆ ಸರ್. ಅಂದ್ರೆ ನಮ್ಮ ಕಲ್ಲು ಸ್ವಲ್ಪ ಇದೆಯಲ್ಲ, ಅದಕ್ಕೆ ರಾರ್ ಆಗಿದೆ. ನಮ್ಮ ಕಲ್ಲು ಸರಿಯಿಲ್ಲ, ನಮ್ಮ ಚಾಕು ಸರಿಯಿಲ್ಲ, ವಾಸ್ತು ಸರಿಯಿಲ್ಲ, ಪ್ರಕೃತಿನೂ ಸರಿಯಿಲ್ಲ. ಓಕೆ, ಸೊ ಇವಾಗ ಮಸಾಲೆ ಎಲ್ಲ ರುಬ್ಬಿ ರೆಡಿ ಆಯಿತು. ಅಗ್ರಣೆ ಒಟ್ಟಿಗೆ ಆಲೂಗಡ್ಡೆ ಹಾಕಿದ್ದಾರೆ. ಈಗ ಈ ಸಕ್ಕತ್ತಾಗಿರೋ ಮಸಾಲೆ ಚಟ್ಟಿಗೆ ಹಾಕ್ತಾರೆ. ಸೂಪರ್. ಸ್ವಲ್ಪ ಚೆನ್ನಾಗಿ ಬೇಯಲಿ ಕಿಶೋರ್ ಇವಾಗ. ಓಕೆ, ಪ್ರಕೃತಿ ಅವರು ಇವಾಗ ಮೊಟ್ಟೆ ಹಾಕ್ತಾ ಇದ್ದಾರೆ. ಪ್ರಕೃತಿ ಅವರು ಮೊಟ್ಟೆ ಹಾಕ್ತಾ ಇಲ್ಲ, ಸಾರಿಗೆ ಗೋಣಿ ಮೊಟ್ಟೆ ಹಾಕ್ತಾ ಇದ್ದಾರೆ. ಏನಕ್ಕೆ ಲೇಟ್ ಆಯ್ತು ಅಂತ ಗೊತ್ತಾ? ಒಂದು ಗಂಟೆ ಸ್ಟಾರ್ಟ್ ಮಾಡಿದ್ದು ನೋಡಿ, ಮೊಟ್ಟೆನೂ ಒಂದೊಂದು. ಇಷ್ಟೆಲ್ಲ ಹೆಲ್ಪ್ ಮಾಡ್ಬಿಟ್ಟು ಲಾಸ್ಟ್ಗೆ ಕಿಶೋರ್ ಮೇಲೆ ಹೇಳ್ತಾ ಇದ್ದಾರೆ ಬೆಂಕಿ ಕರೆಕ್ಟ್ ಆಗಿ ಹಾಕಿಲ್ಲ ಅಂತ. ಬ್ಯೂಟಿ ಪಾರ್ಲರ್ ಬೇಗ ಬೇಗ ಆಗ್ಬೇಕು, ಸೌಂಡ್ ಆಗಿದೆ. ಬ್ಯೂಟಿ ಪಾರ್ಲರ್ ತರ ಮಾಡಿದ್ರೆ ಅಣ್ಣ ಏನಣ್ಣ, ನಾನು ಒಂದು 5 ವರ್ಷ ಆಗಿರ್ಬೋದು ಅಲೆ ಮುಂದೆ ಕೂತು ಮೊಟ್ಟೆ ಸಾರು ರೆಡಿ. ನೀನೇ ಇವಾಗ ಅತಿಥಿ ಸತ್ಕಾರ ಎಲ್ರಿಗೂ. ಪಾಪ ನನ್ಗೆ ಗೊತ್ತು ನಿನಗೆ ತುಂಬಾ ಇವತ್ತು ಕಷ್ಟ ಕೊಟ್ಟಿದ್ದೀನಿ, ಅಡಿಗೆನೂ ನೀನೇ ಮಾಡಿದ್ಯಾ, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಆದ್ರೂ ಪಾಪ ರುಬ್ಬಿದ್ದು ಎಲ್ಲ ಮಾಡಿದ್ಯಾ? ಉಲ್ಟಾ ಉಲ್ಟಾ ಒಂದು ರೆಡಿ. ಸೂಪರ್. ಸೊ ಪ್ರಕೃತಿ ಅವರ ಪಾಪುಟ್ ರೆಡಿ ಆಗಿದೆ. ಪಾಪುಟ್ ನೋಡಿ, ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿ ಆ್ಯಕ್ಚುಲ್ ನಾವು ಚಿಕ್ಕದ್ರಲ್ಲಿ ಹೆಂಗೆ ತಿಂತಾಯಿದ್ವಿ ಅಂದರೆ, ಒಂದು ಶೇಪ್ ತೆಗೆದ್ಬಿಟ್ಟು ಅಲ್ಲಿಗೆ ಸಾರು ಹಾಕೊಂಡು ತಿಂತಾಯಿದ್ವಿ.
ಬಟ್ ಚಿಕ್ಕ ಪ್ಲೇಟ್ ಅಲ್ವಾ, ಅದಕ್ಕೆ ಪೀಸ್ ಪೀಸ್ ಮಾಡಿ ನಾವು ಎಲೆಗೆ ಹಾಕೊಂಡು ತಿನ್ನುವ ಅಂತ. ಹಾಗೆ ನೋಡಿ, ನಮಗೆ ನಮ್ಮ ಫ್ರೆಂಡ್ಸ್ ಅಂದರೆ ಅವರು ಇಲ್ಲಿ ಗೆಸ್ಟ್ ಆಗಿ ಬಂದವರು, ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ ಹೊಸಪೇಟಿಂದ ಅಲ್ವಾ, ನಮ್ಮ ವಿಡಿಯೋ ನೋಡ್ಬಿಟ್ಟು ಬಂದಿರೋದು, ತುಂಬ ಖುಷಿ ಆಯ್ತು ನೀವು ಬಂದಿರೋದು. ಆಮೇಲೆ ಇವರು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು, ರೀಸೆಂಟಾಗಿ ಮದುವೆ ಆಗಿದ್ದಾರೆ. ಅವ್ರ ವೈಫು ನಾವು ರುಬ್ಬೋದು ನಾವು ಅದು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡೋದೆಲ್ಲ ನೋಡ್ಬಿಟ್ಟು ಭಯ ಪಟ್ಬಿಟ್ಟಿದ್ದಾರೆ. ಓಕೆ, ಸೊ ನೀವು ಹಾನೆಸ್ಟ್ ಆಗಿ ಹೇಳಿ, ನಮ್ಮ ಪ್ರಕೃತಿ ಮಾಡಿರೋ ಅಡುಗೆ ಹೇಗಿದೆ ಅಂತ. ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ, ವೈಫ್ ಎಲ್ಲ ನೋಡ್ತಾ ಇರ್ತಾರೆ, ಪಾಪ ಯಾರು ಇಲ್ಲ ಇವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಅಂತ. ಸೊ ಪ್ರಕೃತಿಲಿ ಇನ್ವೈಟ್ ಮಾಡಿ ಅಡಿಗೆ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಟೇಸ್ಟ್ ನೋಡೋ ಹೇಗಿದೆ ಅಂತ. ಸೊ ನೀವು ಟೇಸ್ಟ್ ಮಾಡಿ. ಚೆನ್ನಾಗಿದೆ ಆಕ್ಚುಲಿ. ರಾಜು ಮಾಡಿ, ರಾಜನ ನಮ್ಮ ರಾಜನ ಹೇಳ್ತಾರೆ ಈಗ, ಅವ್ರು ಯಾವತ್ತೂ ನನ್ನ ಸಪೋರ್ಟೆ. ಆಕ್ಚುಲಿ ಪ್ರಕೃತಿ ಸಖತ್ತಾಗಿದೆ. ಸಾಲ್ಟ್ ಇನ್ನೂ ಖಾರ ಇಲ್ಲ, ಆ್ಯಕ್ಚುಲಿ ಖಾರ ನಮಗೆ ಸ್ವಲ್ಪ ಖಾರ ಇನ್ನೂ ಇದ್ರೆ ಓಕೆ, ಬಟ್ ಟೇಸ್ಟು ಸೂಪರ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆದರೆ ಸತ್ಯವಾಗಲೂ ಹೇಳ್ತೀನಿ, ಪ್ರಕೃತಿಗೆ ಪುನಃ ಇದೇ ಥರ ಮಾಡಿ ಅಂತೇಳಿದ್ರೆ ಅವರು ಮಾಡಲ್ಲ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟ್, ಸೂಪರ್. ಕಂಗ್ರ್ಯಾಚುಲೇಷನ್ಸ್ ಪ್ರಕೃತಿ. ಥ್ಯಾಂಕ್ ಯು ಸರ್. ಆಸಮ್. ನಾನು ಹೇಳ್ದೆ ಅಲ್ಲ, ಸ್ಟಾರ್ಟಿಂಗು ಅಡುಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಬರೀ 4 ಜನರಿದ್ದೀವಿ ನಾವು ಹೆಲ್ಪ್ ಮಾಡೋಕ್ಕೆ. ಪ್ರಕೃತಿದು ಕಷ್ಟ ನೋಡಿ ತಡ್ಕೊಳಕ್ಕಾಗದೆ ನಮ್ಗೆ ಎಷ್ಟು ಇಬ್ಬರು ಬಂದು ಸೇರಿಕೊಂಡ್ರು. ಆಮೇಲೆ ನಮ್ಮ ಸಬ್ಸ್ಕ್ರೈಬರು ಬಂದುಬಿಟ್ಟು ಅವರು ಈಗ ಊಟ ಮಾಡೋಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ, ಅವರು ಬಂದರು. ಆದರೂ ಎಲ್ಲರೂ ಸೇರ್ಕೊಂಡು ಮಾಡಿರುವಂಥ ಅಡುಗೆ, ಅದ್ರ ಹೆಸರು ಯಾರಿಗೆ ಹೋಗೋದು ಗೊತ್ತಾ? ಪ್ರಕೃತಿ. ಓಕೆ, ಆದರೆ ಒಂದು ನಮ್ಮ ರೆಸಿಪಿನ ದಯವಿಟ್ಟು ನೀವು ಬೇಕಾದ್ರೆ ನಾನು ಇನ್ನೊಂದು ವೀಡಿಯೋ ಹಾಕ್ತೀನಿ, ಅದರಲ್ಲಿ ರೆಸಿಪಿ ಸಪ್ರೇಟಾಗಿ ಹೇಳ್ತೀನಿ, ಮತ್ತು ಸಮ್ಮರಿಯಲ್ಲೂ ಬೇಕಾದರೆ ಹೇಳ್ತೀನಿ ಏನೇನು ಮಾಡಬೇಕು ಅಂತ. ಬಟ್ ಇದರಲ್ಲಿ ಅಡುಗೆ ಅಂದರೆ ವಿಲೇಜಲ್ಲಿ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತಿದ್ರು, ಯಾವ ಥರ ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ತೋರಿಸ್ಬೇಕಿತ್ತು. ಅದಕ್ಕೆ ನಾವು ಈ ವಿಡಿಯೋ ಮಾಡಿದ್ದೀವಿ. ನೆಕ್ಸ್ಟು ಹೋಗ್ತಾ ಹೋಗ್ತಾ ನಾವು ಏನು ಮಾಡ್ತೀವಿ ಅಂದರೆ, ಇದರಲ್ಲಿ ನಮ್ಮ ಎಕ್ಸ್ಪರ್ಟೈಸು ಸ್ಕಿಲ್ಲೆಲ್ಲ ಸರಿಯಾದ ಮೇಲೆ ಆಮೇಲೆ ನಾವೇನು ಮಾಡ್ತೀವಿ, ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ. ಅಲ್ಲಿಗಂಟ ಟೇಕ್ ಕೇರ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವೀಡಿಯೋ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಪ್ರಕೃತಿ ಬಾಯ್ ಹೇಳ್ಬಿಡಲ್ಲ. ಬಾಯ್ ಬಾಯ್.